ಈಗ ನಾನು ಇದನ್ನೇ ನಾನು ಮೊನ್ನೆ ದಿನ ಹೇಳಿದಂಥದ್ದು, ಇದು ಹೊಸದಾಗಿ ಇದು ದೊಡ್ಡ ಮಟ್ಟದಲ್ಲಿ ಪ್ರಚಾರ ನಡೀತಾ ಇದೆ. ಇವತ್ತು ಎರಡು ರಾಷ್ಟ್ರೀಯ ಪಕ್ಷಗಳಿಗೆ ನಾನು ಮನವಿ ಮಾಡ್ತಕ್ಕಂಥದ್ದು, ಏನು ಕರಾವಳಿ ಪ್ರದೇಶದ ಒಂದು ಶಾಲೆಯಲ್ಲಿ ಈ ಹಿಜಾಬ್ನ ಒಂದು ಸಂಸ್ಕೃತಿಯನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ಹೊರಟಂಥದ್ದೇನಿದೆ ಹೊಸದಾಗಿ. ನಾನು ಮಾಹಿತಿ ಸಂಗ್ರಹ ಮಾಡಿದಂಥದ್ದು ಕುಂದಾಪುರದ ಭಾಗದಲ್ಲಿ ಒಂದು ಶಾಲೆಯಲ್ಲಿ ಹಲವಾರು ವರ್ಷಗಳಿಂದ ಈ ಒಂದು ಸಂಸ್ಕೃತಿಯನ್ನು ಬಿಟ್ಟುಬಿಟ್ಟಿದ್ರು ಮಾಡ್ಕೊಳ್ಳಿಕ್ಕೆ. ಇಲ್ಲಿ ಹೊಸದಾಗಿ ಕೆಲವು ಸಂಘಟನೆಗಳು ಕೆಲವು ಹೆಣ್ಣುಮಕ್ಕಳಿಗೆ ಪ್ರೇರೇಪಣೆ ಮಾಡಿದಂಥದ್ದೇನಿದೆ ಆ ಸಂಘಟನೆಗಳಿಗೂ ಹೇಳ್ತಕ್ಕಂಥದ್ದು, ಈ ರೀತಿಯ ನಿಮ್ಮ ನಡವಳಿಕೆಯಿಂದ ಸಮಾಜದ ಅಸ್ತಿತ್ವ ಏನು ಹಾಳು ಮಾಡ್ತಾ ಇದ್ದೀರಿ, ಸಮಾಜದಲ್ಲಿ ಒಂದು ಕಲುಷಿತ ವಾತಾವರಣ ಉಂಟು ಮಾಡ್ತಕ್ಕಂಥದ್ದು. ಇವತ್ತು ಮತ್ತೆ ಈ ಎರಡು ರಾಷ್ಟ್ರೀಯ ಪಕ್ಷಗಳು ಒಂದೊಂದು ಸಮಾಜಗಳನ್ನು ಅವರ ಜೊತೆಯಲ್ಲಿ ಚುನಾವಣೆಯಲ್ಲಿ ಮತ ಪಡೆಯಲಿಕ್ಕೆ ಇಂಥ ಒಂದು ವಿಷಯಗಳಿಗೆ ಜಾಸ್ತಿ ಪ್ರಾಮುಖ್ಯತೆ ಕೊಡೋದಿದೆಯಲ್ಲ. ರಾಜ್ಯದಲ್ಲಿ ಹಲವಾರು ರೀತಿಯ ಸಮಸ್ಯೆಗಳಿದೆ, ನಮ್ಮ ರೈತರುಗಳ ಸಂಕಷ್ಟಗಳಿರ್ಬೋದು ಮತ್ತು ಕೂಲಿ ಕಾರ್ಮಿಕರು ಶ್ರಮಿಕರ ಸಮಸ್ಯೆಗಳೇನಿದೆ ಕೋವಿಡ್ನ ಅನಾಹುತದಲ್ಲಿ, ಇದರ ಬಗ್ಗೆ ನಮ್ಮ ಗಮನ ಹೆಚ್ಚಿನ ರೀತಿಯಲ್ಲಿ ಇರಬೇಕು ಹೊರತು